ಅಗಸ್ತ್ಯ ಅಗಸ್ತ್ಯ ಒಮ್ಮೆ ಹ ಬಂದ್ಯಾ ಹೊರಡೋಣ ಬಾ ಬಾ ಅತ್ತೆ ಏನು ಬೆಳಗ್ಗೆ ಬೆಳಿಗ್ಗೆನೆ ನನ್ನ ಮಗನ ಕರ್ಕೊಂಡು ಇಷ್ಟು ಅರ್ಜೆಂಟ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏ ಇವಳೊಬ್ಳು ಎಲ್ಲಿಗೆ ಅಂತ ಬಾಯಿ ಹಾಕ್ಬಿಟ್ಲು ಅಂಬಿಕಾ ಇಷ್ಟು ವಯಸ್ಸಾಗಿದೆ ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅನ್ನೋದು ಕೂಡ ಗೊತ್ತಾಗಲ್ವಾ ಸುಮ್ಮನೆ ವಯಸ್ಸಾಗಿದೆ ಅಷ್ಟೇ ಹುದ್ದೆ ನನ್ನ ಆಡ್ಕೊಳ್ಳಿಲ್ಲ ಅಂದ್ರೆ ತಿಂದಿದ್ದ ಅರಗಲ್ವಾ ನಿಮ್ಗೆ ಸುಮ್ನೆ ಮಾತ್ಯಾಕೆ ಅಗಸ್ತ್ಯ ಹೊರಡೋಣ ಅತ್ತೆ ಯಾವ ಕಡೆ ಹೊರಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನನಗೆ ಉತ್ತರ ಕೊಡ್ದೇನೆ ಹೋಗ್ತಾ ಇದ್ದೀರಲ್ಲ ಏ ಅಂಬಿಕಾ ಅವ್ರು ಏನೂ ಹೇಳದೆ ನಿನ್ನ ಅವಾಯ್ಡ್ ಮಾಡಿ ಹೋಗ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ ಹೇಳೋ ಅವ್ರಿಗೆ ಹೇಳೋ ಮನಸ್ಸಿಲ್ಲ ಅನ್ನೋದು ಅರ್ಥ ಆಯ್ತಾ ಶಶಿ ತುಂಬಾ ಓವರ್ ಆಗಿ ಆಡ್ತಾ ಇದ್ದೀರಾ ಮಾಮ್ ಯಾಕೆ ಸುಮ್ಮನೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ ಅಗಸ್ತ್ಯ ನೀನಾದ್ರೂ ಹೇಳು ಅತ್ತೆ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಮಾಮ್ ಅದು ನನಗೂ ಗೊತ್ತಿಲ್ಲ ಪಮ್ಮಿ ಎಲ್ಲಿಗೋ ಹೋಗ್ಬೇಕು ಅಂತ ಹೇಳಿದ್ರು ನಾನು ಹೊರಟು ಬಂದೆ ಅಷ್ಟ ನಿಮ್ಗೂ ಗೊತ್ತಿಲ್ವಾ ಶಶಿ ನಾನ್ ಹೋದ್ರ ತಾನೇ ಅಂಬಿಕಾ ಗೊತ್ತಾಗೋದು ನಾನು ಹೋಗ್ತಾ ಇಲ್ಲ ನಾನು ಮನ್ಲೇ ಇರ್ತೀನಿ ನಿನ್ನ ಜೊತೆನೆ ಇರ್ತೀನಿ ಅವ್ರು ಎಲ್ಲಿ ಹೋಗ್ತಿದ್ದಾರೆ ನನಗೆ ಗೊತ್ತಿಲ್ಲ ಆಮ್ ಐ ಕ್ಲಿಯರ್ ಈಗೇನು ನೀವು ಹೇಳ್ತಿರೋ ಇಲ್ವೋ ನೀವು ಹೇಳಲಿಲ್ಲ ಅಂದ್ರೆ ನನ್ನ ಮಗನ್ನ ನಿಮ್ ಜೊತೆ ಕಳ್ಸಲ್ಲ ನಾನ್ ಯಾಕೆ ನಿನಗೆ ಹೇಳ್ಬೇಕು ಅಂಬಿಕಾ ಇಲ್ಲಿ ನಾನ್ ಅತ್ತೇನೋ ಇಲ್ಲ ನೀನ್ ಅತ್ತೇನೋ ನನಗೇನು ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ ಹೇಳೋಲ್ಲ ಅಗಸ್ತ್ಯ ಬಾ ಮಾಮ್ ಮಮ್ಮಿ ಜೊತೆ ತಾನೇ ಹೋಗ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ಬಿ ಕೂಲ್ ಮಾಮ್ ಹೀಗೆ ಹೋಗಿ ಬಂದ್ಬಿಡ್ತೀನಿ ಅದೇ ಮತ್ತೆ ಹಾಂ ಸರಿ ಡ್ಯಾಡ್ ಬಾಯ್ ಬಾಯ್ ಮಾಮ್ ಈ ಮನೆ ನನಗೆ ಗೊತ್ತಿಲ್ದಿರಂಗೆ ಏನೇನೋ ನಡೀತಾ ಇದೆ ಅದೇನೋ ಅನ್ನೋದು ಒಂಚೂರು ಅರ್ಥ ಆಗ್ತಿಲ್ಲ ಈ ಅಗಸ್ತ್ಯ ಕಾವೇರಿ ಜೊತೆ ಇಷ್ಟೊಂದು ಕ್ಲೋಸ್ ಹಾಕಿದ್ದಾನೆ ನಾನು ತುಂಬ ಸಲ ಒಬ್ಸರ್ವ್ ಮಾಡಿದ್ದೀನಿ ಅವಾಗವಾಗ ಇವರಿಬ್ಬರು ಸನ್ನೆ ಮಾಡಿಕೊಂಡು ಏನೇನೋ ಮಾತಾಡ್ತಿರ್ತಾನೆ ಇವನ್ ಬೇರೆ ಆ ಗೆಸ್ಟ್ ಹೌಸ್ಗೆ ಆಗಾಗ ಹೋಗ್ಬರ್ತಿರ್ತಾನೆ ವಿ ಜೊತೆ ಎಂಗೇಜ್ಮೆಂಟ್ ಆಗಿದ್ರು ಅಗಸ್ತ್ಯ ವಿ ಜೊತೆ ಯಾಕೆ ಜೆಲ್ ಆಗ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ ಆ ಕಾವೇರಿ ಜೊತೆ ನೋಡಿದ್ರೆ ಅಷ್ಟೊಂದು ಸಲಿಗೆ ಇದೆ ಅವನಿಗೆ ಅದರ ಅರ್ಧಷ್ಟು ಸಲಿಗೆ ವಿ ಜೊತೆ ಇಲ್ಲ ಅವನಿಗೆ ಹೀಗೆ ಆದರೆ ವಿ ಭವಿಷ್ಯ ಏನು ನನಗೆ ಯೋಚನೆ ಮಾಡೇ ಭಯ ಆಗ್ತದೆ ಇಷ್ಟೊಂದು ಪ್ರಶ್ನೆಗಳಿದೆ ಅದು ಒಂದಕ್ಕೂ ಉತ್ತರ ಸಿಗ್ತಿಲ್ಲ ಅರೆ ಕಾವೇರಿ ಅಲ್ವಾ ಅರೆ ಈಗಷ್ಟೇ ಅವ್ರ ಬಗ್ಗೆ ನೆನ್ಸ್ಕೊಂಡೆ ನೋಡಿದ್ರೆ ಆಗ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿದಾರಲ್ಲ ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಿದ್ದಾರಲ್ಲಿ ಇದು ಸ್ಕೂಲ್ಗೆ ಹೋಗೋ ರೋಡು ಅಲ್ಲ ಮೋಸ್ಟ್ಲಿ ಮನೆ ಕಡೆ ಹೋಗ್ತಿರ್ಬೇಕು ನಾನು ಹೋಗಿ ಅವ್ರನ್ನ ಪಿಕ್ ಮಾಡ್ತೀನಿ ಬೇಡ ಬೇಡ ನಾನೇನಾದರೂ ಇವ್ರನ್ನ ಪಿಕ್ ಮಾಡೋದು ವೀಕ್ ಗೊತ್ತಾಗ್ಬಿಟ್ರೆ ಯುದ್ಧನೇ ಆಗ್ಬಿಡುತ್ತೆ ಕಾವೇರಿ ಬಾ ಕಾರ್ ಅಜ್ಜಿ ಎಲ್ಲಿಗೆ ಅಂತನಾದ್ರೂ ಹೇಳಿ ಒಳ್ಳೆ ಕೆಲ್ಸಕ್ಕೆ ಕಾವೇರಿ ಇದ್ರ ಬಗ್ಗೆ ನೀನೇನು ಕ್ವಶನ್ ಮಾಡ್ಬೇಡ ಸುಮ್ನೆ ಬಾ ಏನ್ ಮಾಡಕ್ ಹೊರಟಿದ್ದೀರಪ್ಪಮ್ಮ ವೇ ಆರ್ ವಿ ಗೋಯಿಂಗ್ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ ಇಬ್ರು ಅದ್ರ ಬಗ್ಗೆ ಏನ್ ಕೇಳೋ ಹಾಗಿಲ್ಲ
ಪಾಪು, ರೂಟ್ ನಾನ್ ಹೇಳ್ತೀನಿ, ನೀನ್ ಸುಮ್ನೆ ನಾನ್ ಹೇಳೋ ಕಡೆ ಕಾರ್ ತಿರುಗಿಸ್ಬೇಕು ಅಷ್ಟೇ, ಓಕೆನಾ? ಸರಿ ಬನ್ನಿ. ಕಾವೇರಿ ಬಾ. ಇವ್ರ ಮೂರೇ ಜನ ಅದೆಲ್ಲೋಗ್ತಿದ್ದಾರೆ, ಅದರಲ್ಲೂ ಮನೆಯಿಂದ ಒಟ್ಟಿಗೆ ಹೊರಡೋದು ಬಿಟ್ಟು ಅದ್ಯಾಕೆ ಕಾವೇರಿನ ಮಧ್ಯದಲ್ಲಿ ಪಿಕ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಇಲ್ಲಿ ಬೇರೇನೋ ವಿಷಯ ಇದೆ, ಅದೇನಂತ ನಾನು ಕಂಡುಹಿಡಬೇಕು. ಕಂಡುಹಿಡಿತೀನಿ, ಇದನ್ನು ಹೀಗೆ ಬಿಡಬಾರ್ದು. ಬರ್ತಾ ಇಲ್ಲ, ಮಿಸ್ ಆದ್ರು ಅನ್ಸತ್ತೆ. ಯಾವ ಕಡೆ ಹೋದ್ರು? ಮಿಸ್ ಆಗ್ಬಿಟ್ರಲ್ಲ. ಮೀನ್, ನಾವು ಇದಕ್ಕ ಬಂದಿದ್ದು ಸೀರಿಯಸ್ಲಿ. ಹೌದಾ ಅಜ್ಜಿ, ನಿಜನಾ? ಹೌದು, ನೀವು ಅಂದ್ಕೊಂಡಿರೋದು ನಿಜ. ಇದರಿಂದ ಮತ್ತೆ ಏನು ಸಮಸ್ಯೆ ಆಗಲ್ವಾ ಅಜ್ಜಿ? ನಿನಗೇನಾದ್ರೂ ಸಮಸ್ಯೆನ ಆಗಸ್ತೀಯಾ? ನೋಡೋ, ನನಗೇನು ಸಮಸ್ಯೆ ಇಲ್ಲ ಪಮ್ಮಿ, ಬಟ್ ಮನೇಲಿ? ಮನೇಲಿ ಈಗಲೇ ಹೇಳೋ ಅವಶ್ಯಕತೆ ಇಲ್ಲ. ಟೈಮ್ ಅನ್ನೋದೊಂದು ಇದೆಯಲ್ಲ ಪಾಪು, ಅದಕ್ಕೆ ಯಾವಾಗ ಯಾವ ವಿಷಯನ ಆಚೆಗೆ ತರಬೇಕೋ ಹೇಗೆ ತರಬೇಕೋ ಅದು ನನಗೆ ಚೆನ್ನಾಗಿ ಗೊತ್ತು. ಆ ಎಕ್ಸ್ಪೀರಿಯೆನ್ಸ್ ಆಗಲೇ ನಮಗೂ ಆಗಿದೆಯಲ್ಲ, ಅಲ್ಲಿವರೆಗೂ ಸುಮ್ಮನೆ ಇದ್ಬಿಡೋಣ ಅಷ್ಟೇ. ಸದ್ಯಕ್ಕೆ ನಿಮ್ಮ ಸಂಬಂಧನ ಗಟ್ಟಿ ಮಾಡೋಕ್ಕೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಅಗಸ್ತ್ಯ. ಆದರೂ ಪಮ್ಮಿ, ಇದು ಕಾವೇರಿ ಲೈಫ್ ಅಂಡ್ ಡೆತ್ ಪ್ರಶ್ನೆ ಪಾಪು. ಇವಾಗ ನಮ್ಗೆ ಉಳಿದಿರೋದು ಇದೊಂದೇ ದಾರಿ. ನನ್ನ ಡಿಸಿಷನ್ ಬಗ್ಗೆ ನಿಮ್ಮಿಬ್ರಿಗೂ ನಂಬಿಕೆ ಇದೆ ತಾನೇ? ಖಂಡಿತ ಇದೆ ಅಜ್ಜಿ. ಎಸ್ ಪಮ್ಮಿ, ಖಂಡಿತ ಇದೆ. ಹಾಗಾದ್ರೆ ಬನ್ನಿ, ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ, ಮಾತಾಡ್ತಾ ನಿಲ್ಲೋಕೆ ನಮಗೆ ಟೈಮ್ ಇಲ್ಲ. ಬನ್ನಿ. ಹಾಯ್ ವಿವೇಕ್. ಹಾಯ್ ಅನಿ. ಎಲ್ಲಿ ಹೋಗಿದ್ದೆ ನೀನು? ಕಾಲ್ ಕೂಡ ರಿಸೀವ್ ಮಾಡ್ತಿರ್ಲಿಲ್ಲ. ವೆಡ್ಡಿಂಗ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಯಾರನ್ನೋ ಮೀಟ್ ಮಾಡೋಣ ಅಂತ ಹೋಗಿದ್ದೆ, ಬಟ್ ಹೋದ ಕೆಲಸ ಆಗಲಿಲ್ಲ. ವಾಟ್ ಹ್ಯಾಪನ್ ವಿವೇಕ್? ಯಾಕೆ ಒಂಥರ ಇದೆಯಾ? ಅನಿಕಾ, ಅಜ್ಜಿ ಅಗಸ್ತ್ಯ ಮತ್ತೆ ಕಾವೇರಿನ ಕರ್ಕೊಂಡು ಎಲ್ಲೋದ್ರು? ಏನೋ ನನಗೆ ಗೊತ್ತಿಲ್ಲ ವಿವೇಕ್. ಏನನಿ, ಯಾವಾಗ ಕೇಳಿದ್ರು ಏನು ಕೇಳಿದ್ರು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಷ್ಟೇ. ಈ ಮನೇಲಿ ನೋಡಿದ್ರೆ ಎಲ್ಲ ಒಂಥರ ಪಜಲ್ ಆಗಿದೆ. ನೀನು ನೋಡಿದ್ರೆ ಯಾವುದಕ್ಕೂ ಸಂಬಂಧನೇ ಇಲ್ದಿರೋ ಥರ ಇರ್ತೀಯ. ಯಾಕನಿ, ನೀನು ಈ ಮನೆಯವಳಲ್ವಾ? ಯಾಕೆ ನಿನಗೇನು ಗೊತ್ತಿರಲ್ಲ? ಅದು ಹಾಗಲ್ಲ ವಿವೇಕ್, ನೀನು ಯಾಕೆ ಇದಕ್ಕೆ ಇಷ್ಟೊಂದು ಇರಿಟೇಟ್ ಆಗ್ತಿದ್ಯಾ? ಯಾಕಂದರೆ ಇದರಿಂದ ನಾನು ಬಿ ಅಪ್ಸೆಟ್ ಆಗ್ತಾಳೆ, ಅದಕ್ಕೆ.
ನನಗದೆಲ್ಲ ಗೊತ್ತಿಲ್ಲ ನಿಕಾ. ಅವರು ಎಲ್ಲಿಗೆ ಹೋದ್ರು ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ. ನನಗೆ ಆ ಕಾವೇರಿನ ಕಂಡ್ರೆ ಆಗಲ್ಲ, ಅದಕ್ಕೆ ನಾನು ಅವಳ ವಿಷಯಕ್ಕೆ ಇಂಟರ್ಫಿಯರ್ ಆಗಲ್ಲ. ಅದು ಸರಿ, ನೀನ್ಯಾಕೆ ಸಾರಿ ಡಿಸ್ಟರ್ಬ್ ಮಾಡದ್ ನಾನು ಹಾಗೇನಿಲ್ಲ ಬ್ರೋ. ನಾಳೆ ನಾಳಿದ್ರಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ವೆಡ್ಡಿಂಗ್ ಇನ್ವಿಟೇಷನ್ ಕೊಡೋದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಗೆಟ್ ಟುಗೆದರ್ನ ಪ್ಲಾನ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಆಗಸ್ಟಿನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತಿದ್ದೀನಿ. ವಾಟ್ಸ್ ಎ ಓಕೆ ಬಿ ಯೋರ್ ವಿಶ್. ಬಟ್ ವೇರ್ ಇಸ್ ಅಗಸ್ತ್ಯ? ಅದಕ್ಕೆ ನಿಮ್ಗೇನಾದರೂ ಗೊತ್ತಾ? ಇಲ್ಲ ವೃಂದ, ಅಗಸ್ತ್ಯ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ ಅಲ್ವಾ. ಹೌದಾ? ನೋ ಇಶ್ಯೂಸ್ ಬ್ರೋ. ಆ್ಯಕ್ಚುಲಿ ಇವತ್ತು ನನ್ನ ಫ್ರೆಂಡು ವಾಪಸ್ ಆಸ್ಟ್ರೇಲಿಯಾಗೆ ಹೊರಟಿದ್ದಾಳೆ, ಸೊ ಅವಳನ್ನ ಮದುವೆಗೆಲ್ಲ ಇನ್ವೈಟ್ ಮಾಡಬೇಕು, ನಾನು ಅವಳನ್ನ ಮೀಟ್ ಮಾಡಬೇಕು. ನಾನು ಅಗಸ್ಟಿನ ಬೇರೆ ಟೈಮಲ್ಲಿ ಮೀಟ್ ಮಾಡ್ತೀನಿ, ನಾನು ಇನ್ನು ಹೊರಡ್ತೀನಿ. ಓಕೆ ಶೋರ್, ಸಿಯಾ ಸಿಯಾ, ಟೇಕ್ ಕೇರ್. ಹಾಂ.